ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾರೆ ಸಂದೀಪ್ ಮುಂಚೆ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಫೋನ್ಪೇನಲ್ಲಿ ನೀವು ಮೊಬೈಲ್ ರೀಚಾರ್ಜನ್ನು ಹೇಗೆ ಮಾಡೋದು ಒಂದು ಯಾವುದೇ ಒಂದು ನಂಬರ್ ಆಗಿರುತ್ತೆ ಆ ಒಂದು ನಂಬರನ್ನು ನಿಮ್ಮ ಒಂದು ಫೋನ್ಪೇ ಆ್ಯಪ್ನಲ್ಲಿ ಹೋಗ್ಬಿಟ್ಟು ರೀಚಾರ್ಜನ್ನು ಮಾಡ್ಕೋಬೋದು ಹೇಗೆ ರೀಚಾರ್ಜನ್ನು ಮಾಡೋದನ್ನು ನಿಮಗೆ ತಿಳಿಸ್ತೀನಿ ಓಕೆ ಫ್ರೆಂಡ್ಸ್ ನೀವೇನಾದರೂ ಹೊಸದಾಗಿ ನಮ್ಮ ಒಂದು ಚಾನಲನ್ನು ನೋಡ್ತಾ ಇದ್ದರೆ ಚಾನಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಅಕೌನು ಕೂಡ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆ ಮತ್ತು ಹಾಗೇ ಇಲ್ಲಿ ಯಾವ ರೀತಿ ನಿಮಗೆಲ್ಲ ಅಪ್ಡೇಟ್ಸ್ ಬೇಕು ನಿಮಗೆ ಯಾವ ಅಪ್ಲಿಕೇಶನ್ ಬೇಕು ತಿಳಿದಿರಲ್ಲ ಅದ್ರ ಬಗ್ಗೆ ನೀವೇನಾದರೂ ಕ್ಯೂರಿ ಇದ್ದರೆ ನಾನು ಮೇಲೆ ಬಂದುಬಿಟ್ಟು ಫಾಲೋ ಮಾಡಿಕೊಂಡು ಅಲ್ಲಿ ನೀವು ಮೆಸೇಜನ್ನ ಮಾಡಿದರೆ ಅದ್ರ ಬಗ್ಗೆ ನಾನು ವೀಡಿಯೋನ ಮಾಡ್ತೀನಿ ಓಕೆ ಗಾಯಸ್ ಈಗ ಫಸ್ಟ್ ಆಫ್ ಆಲ್ ಇಲ್ಲಿ ಫೋನ್ಪೇನ ನೀವು ಓಪನ್ ಮಾಡ್ಕೋಬೇಕಾಗತ್ತೆ ಫೋನ್ಪೇನ ಓಪನ್ ಮಾಡ್ಕೊಳ್ಳಿ ಇವಾಗ ಓಪನ್ ಮಾಡಿದ್ಮೇಲೆ ನಿಮ್ಮ ಒಂದು ಫಿಂಗರ್ ಪ್ರಿಂಟ್ ಇರುತ್ತೆ ಅಥವಾ ಪಾಸ್ವರ್ಡ್ ಇರುತ್ತೆ ಆ ಪಾಸ್ವರ್ಡನ್ನು ತೆಗಿರಿ ತೆಗೆದ್ಮೇಲೆ ಈ ರೀತಿ ನೀವು ನೋಡ್ಬೋದ್ರಲ್ಲಿ ಕಾಂಟ್ಯಾಕ್ಟು ಟು ಸೆಲ್ಪು ಬ್ಯಾಂಕ್ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ಕು ತುಂಬ ಆಪ್ಷನ್ಸ್ ಇರುತ್ತೆ ಸಿಲಿಂಡರ್ ಬುಕ್ಕಿಂಗ್ ಎಲೆಕ್ಟ್ರಿಸಿಟಿ ಡಿ ಟಿ ಎಚ್ ರೆಂಟ್ ಪೇಮೆಂಟು ಮತ್ತು ಅಲ್ಲಿ ಮೊಬೈಲ್ ರೀಚಾರ್ಜ್ ಅಂತಲೂ ಕೂಡ ಅಲ್ಲಿರುತ್ತೆ ನೀವು ನೋಡ್ಕೋಬೋದು ಆ ಒಂದು ಮೊಬೈಲ್ ರೀಚಾರ್ಜ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೋಬೇಕಾಗತ್ತೆ ನಾನು ಬ್ಲರಲ್ಲಿ ಇಟ್ಟಿರ್ತೀನಿ ಸೊ ಇವಾಗ ಈ ಥರ ಬಂದಮೇಲೆ ನೀವು ಯಾರ ನಂಬರ್ನ ರೀಚಾರ್ಜ್ ಮಾಡಬೇಕಂದ್ಕೊಂದ್ರೂ ಅವರೊಂದು ನಂಬರ್ನ ಎಂಟ್ರ್ ಮಾಡಬೇಕು ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ನಂಬರ್ನ ಎಂಟ್ರ್ ಮಾಡಿ ಆಟ ಆದಮೇಲೆ ನಿಮ್ಮ ಒಂದು ಅಲ್ಲಿ ಬ್ಯಾಲೆನ್ಸ್ ಅಂದರೆ ಏಟ್ ರೀಚಾರ್ಜ್ ಮಾಡಬೇಕು ಪ್ಯಾಕ್ಸನ್ನು ಎಲ್ಲ ತೋರಿಸ್ತಾ ಹೋಗುತ್ತೆ ನೋಡ್ಬೋದು ಇವಾಗ ಬ್ಲರ್ ಅಲ್ಲಿ ಇಟ್ಟಿದ್ದೀನಿ ಸ್ವಲ್ಪ ಓಪನ್ ಆಗುತ್ತೆ ಇವಾಗ ನೀವು ನೋಡ್ಬೋದು ಈ ರೀತಿ ಪ್ಯಾಕ್ಸನ್ನು ಎಲ್ಲ ತೋರಿಸತಿ ನಿಮ್ಮ ಒಂದು ನಂಬರ್ಗೆ ಯಾವ ಪ್ಲ್ಯಾನು ಆಫರ್ ಆ್ಯಕ್ಟಿವ್ ಮಾಡ್ಬೇಕು ಅಂದ್ಕೊಂಡಿರ್ತೀರೋ ಒಂದು ಪ್ಲ್ಯಾನನ್ನು ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡ್ಕೊಂಡು ಬಂದುಬಿಟ್ಟು ಇಲ್ಲಿ ನಿಮ್ಮೊಂದು ಯಾವ ಬ್ಯಾಂಕ್ ಅಕೌಂಟ್ ಇರುತ್ತೋ ಬ್ಯಾಂಕನ್ನು ಸೆಲೆಕ್ಟ್ ಮಾಡಿಬಿಟ್ಟು ಕೆಳಗಡೆ ಅಲ್ಲಿ ರೀಚಾರ್ಜ್ ಅಂತ ಇರುತ್ತೆ ನೀವು ನೋಡ್ಕೋಬೋದಲ್ಲಿ ಅಲ್ಲಿ ಕೆಳಗಡೆ ರೀಚಾರ್ಜ್ ಅಂತ ಇರುತ್ತೆ ನೈಂಟಿ ನೈನ್ ಪ್ಲಸ್ ಇದನ್ನು ಪ್ಯಾಕನ್ನು ಸೆಲೆಕ್ಟ್ ಮಾಡಿದ್ದೀನಿ ರೀಚಾರ್ಜ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ಮ ಒಂದು ಯು ಪಿ ಐ ಫೀನನ್ನು ಕೇಳುತ್ತೆ ಯು ಪಿ ಐ ಫೀನ್ ಏನು ಸೆಟ್ ಮಾಡಿರ್ತಾರೆ ಅದು ನಿಮ್ಗೆ ಬಿಟ್ಟಿದ್ದು ಅದನ್ನು ಅಲ್ಲಿ ಎಂಟ್ರ್ ಮಾಡಿಬಿಟ್ಟು ಕೆಳಗಡೆ ರೈಟ್ ಮಾರ್ಕ್ ಇರುತ್ತೆ ಆ ರೈಟ್ ಮಾರ್ಕ್ ಅಂದರೆ ಕ್ಲಿಕ್ ಮಾಡಿ ನಾನು ಎಂಟ್ರ್ ಮಾಡಿಲ್ಲ ಸೊ ಹಾಗೆ ಡಿಸೇಬಲ್ ಅಂತ ಇದೆ ಈ ರೀತಿ ಮಾಡಿದ್ರೆ ನಿಮ್ಮ ಒಂದು ಮೊಬೈಲ್ ರೀಚಾರ್ಜು ಮೊಬೈಲನ್ನು ರೀಚಾರ್ಜ್ ಮಾಡೋದು ಹೇಗೆ ಯು ಪಿ ಐ ಫೀನ್ ಹಾಕೋದು ಅಲ್ಲಿ ಹೇಗೆ ನಿಮ್ಮ ಒಂದು ನಂಬರನ್ನು ಆ್ಯಡ್ ಮಾಡೋದು ಅಥವಾ ಬೇರೆಯವ್ರ ನಂಬರ್ನ ಆ್ಯಡ್ ಮಾಡೋದು ಅಂತ ಎಲ್ಲ ಅದರಲ್ಲಿ ಫುಲ್ ಡೀಟೇಲನ್ನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಓಕೆ ಇವಾಗ ಅದೇ ರೀತಿ ಮಾಡ್ಕೊಳ್ಳಿ ಮೊಬೈಲ್ ರಿಚಾರ್ಜು ಕಂಟಿನ್ಯೂಸ್ ಆಗುತ್ತೆ ಯಾವುದು ಆಫ್ರೇಟರ್ ಇರ್ತಾರೆ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅಲ್ಲಿ ಯಾವುದು ವಡಾ ಫೋನು ಐಡಿಯಾ ಏರ್ಟೆಲ್ ಯಾವುದೇ ಇರುತ್ತಲ್ಲ ಜಿಯೋ ಯಾವುದಾದ್ರೂ ಇದ್ದರೆ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ರೀಚಾರ್ಜ್ ಮಾಡಬೇಕಾಗುತ್ತೆ ಬೇರೆ ನಂಬರ್ ಆದರೆ ಓಕೆ ಇದೇ ಇದೇ ರೀತಿ ನಿಮಗೆ ಫೋನ್ಪೇ ಬೇಕೇ ಆಗಲಿ ಯಾವುದೇ ಒಂದು ಅಪ್ಲಿಕೇಶನ್ ಆಗಲಿ ಅರ್ನಿಂಗ್ ಆಗಲಿ ನಿಮ್ಮ ವೀಡಿಯೋಸ್ನ ಮಾಡ್ತಾ ಇರ್ತೀನಿ ಬೇಕಾದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋನ ನಿರಂತರ ಡೈಲಿ ಎರಡು ವೀಡಿಯೋ ಅಪ್ಲೋಡ್ ಆಗ್ತಾ ಇರುತ್ತೆ ಬೆಳಗ್ಗೆ ಮಧ್ಯಾಹ್ನ ಒಂದು ಗಂಟೆಗೆ ಒಂದು ಅಪ್ಲೋಡ್ ಆಗುತ್ತೆ ಸಾಯಂಕಾಲ ಆರು ಗಂಟೆಗೆ ಒಂದು ಅಪ್ಲೋಡ್ ಆಗುತ್ತೆ ತಪ್ಪದೆ ನೋಡಿ ಅಂತ ಹೇಳ್ತಾವೆ